ಊರಿಗೆ ಬಂದಾಗ ಮಂಗಳವಾರ ಬೆಳಗ್ಗೆ ಬೆಳಗಿನ ಜಾವ 5:30 ಹಂಗೆ ಎದ್ದು ನೀರು ಹಿಡಿಯೋಕೆ ಹೋದಾಗ ನೆಲ್ಲಿ ಹತ್ರ ಅವರು ಪಕ್ಕದ ಮನೆಯವರು ನೀರಿಗೆ ಪೈಪ್ ಹಾಕಿ ನೆಲ್ಲಿಗೆ ಪೈಪ್ ಹಾಕಿದ್ರು ಆ ಸಂಪಿಗೆ ಹಾಕಿದ್ರು ಅವ್ರ ಮಗನ ಹತ್ರ ಇವರು ನೀರು ಹಿಡ್ಕೊಂಡ್ಬಿಟ್ಟು ಬಿಡಪ್ಪ ನಾಲ್ಕು ಅಡಿಗೆ ಅಂತ ಕೇಳಿದ್ದೆ ನೀರು ಹಿಡ್ಕೊಳಪ್ಪ ಅಂತೇಳಿ ಅವರ ಮಗ ಬಿಟ್ಟಿದ್ದ ಏನಾಗುತ್ತೆ ಮಣಿಕಂಠ ಅಂತ ಹುಡುಗ ಅವ್ರ ಅಪ್ಪ ಆದ ಮುನಿಯಪ್ಪ ಅನ್ನೋರು ನೀರು ಹಿಡಿಯುವಾಗ ಅವಾಗ ಸಬ್ಜೆಕ್ಟ್ ಹೆಣ್ಮಕ್ಳು ಕೈಬಾರ್ದು ಆ ಥರ ಏ ಸುರಿಯುತ್ತಾರೆ ಅಲ್ಲಿ ಹಿಡಿತೀವಿ ಯಾಕೆ ನೀರು ಹಿಡಿದಿದೆಯಾ ಊರು ನೆಲ್ಲಿ ಇದು ವಾರಕ್ಕಿಂತ ಮುಂಚೆಗೆ ನೆಲ್ಲಿ ನೀರು ನಿಂತೋಗಿತ್ತು ಆವಾಗ ನೆಲ್ಲಿ ಇದಾದಾಗ ನಾನು ರೆಡಿ ಮಾಡಿದ್ದೀನಿ ಯಾರೇ ಬಂದಿರಲಿಲ್ಲ ಒಂದು ನಾಲ್ಕು ಅಡಿ ಇಟ್ಕೊಂಡ್ರೆ ತಪ್ಪಾಗುತ್ತೆ ಅಂತ ಕೇಳಿದ್ಕೆ ಏಯ್ ನೀನೇನೇ ಮಾತಾಡೋದು ಅಂತೇಳಿ ಆವಾಜ್ ಶಬ್ದದಿಂದ ಬಾಯಿಗೆ ಬಂದಂಗೆ ಸೊಂಟದ ಕೆಳಗಿಂದಲೇ ಮಾತಾಡಿರೋದು ಬರೇ ಅದಾದಮೇಲೆ ಅಪ್ಪ ಮಕ್ಕಳು ಸೇರಿಕೊಂಡು ಒಡೆಯೋಕ್ಕೆ ಬಂದಿದ್ದಾರೆ ತುಳಿಯೋಕ್ಕೆ ಬಂದಿದ್ದಾರೆ ಆವಾಗ ಹೆದರಿಕೊಂಡು ಇವರು ಮನೆಗೆ ಹೋಗಿದ್ದಾರೆ ಆಮೇಲೆ ಬೆಳಿಗ್ಗೆ 5:30 ಹಂಗೆ 6 ಗಂಟೆ ಹತ್ರ ಅಂಗಡಿ ಹತ್ರ ಬಂದಾಗ ಅಂಗಡಿ ಐತೆ ಚಿಕ್ಕದು ಚಿಲ್ಲರೆ ಅಂಗಡಿ ನಮ್ಮದು ಅಂಗಡಿಯಲ್ಲಿ ಬೆಳಿಗ್ಗೆ ಯಾರೋ ಒಬ್ಬ ಪಕ್ಕದಲ್ಲೇ ತಮ್ಮ ಆಗಬೇಕವರು ಬಂದರು ಬಿಸ್ಕೆಟ್ ಪಣ್ಣ ಕೇಳಿದ್ದಾರೆ ಏಯ್ ಬರೋ ಲೋಪರ್ ನನ್ನ ಮಗನೇ ನಿನಗೇನು ಬಿಸ್ಕೆಟ್ ಕೊಡೋಂಥದ್ದು ಮನೆ ಬೀಗ ಹಾಕಿಸ್ತೀನಿ ಅಂತೇಳಿ ಆವಾಗ ಶಬ್ದದಲ್ಲಿ ಎದುರಿಸಿದ್ದಾನೆ ಬೆದರಿಕೆ ಹಾಕಿದ್ದಾನೆ ಮನೆ ಖಾಲಿ ಮಾಡಿಸ್ತೀನಿ ಅಂತ ಯಾಕೆಂದರೆ ಮನೆ ಖಾಲಿ ಮಾಡ್ಸೋಕ್ಕೆ ಅವ್ರ ಅಪ್ಪಂದಲ್ಲ ನಮ್ಮಪ್ಪಂದು ನಮ್ಮ ಆಸ್ತಿಯಲ್ಲಿ ನಾವಿದ್ದೀವಿ ಯಾರ ಆಸ್ತಿನಲ್ಲಿ ನಾವಿಲ್ಲ ಇವ್ರನ್ನ ಎದುರಿಸಿದ್ದಾನೆ ಅದೇ ಸಮ್ ಟೈಮ್ ಬೆಳಗ್ಗೆ ನನಗೆ ಫೋನ್ ಮಾಡಿದ್ರು 9 ಗಂಟೆಗೆ ನೋಡಪ್ಪ ಈ ಥರ ಗಲಾಟೆ ಆಗಿದೆ ಇದು ಮಾಡಿದರೆ ನಾನು ಅಂದ್ರೂ ಬೈದೆ ಬೇಡಮ್ಮ ನೀರ ಹತ್ರ ಯಾಕೆ ಗಲಾಟೆ ಮಾಡ್ತೀವಿ ಯಾರ ಹತ್ರನೂ ಮಾತಾಡಬೇಡ ಬಂದ್ಬಿಡು ನೀನು ವಾಪಸ್ಸು ಅಂತ ಅದಕ್ಕೆ ಇವ್ರು ಏನು ಮಾಡಿದ್ರೆ ತಿರ್ಗಾ ಇಲ್ಲಪ್ಪ ಈ ಥರ ಎಲ್ಲ ಬಂದು ಮನೆ ಹತ್ರ ಬಾಟ್ಲಲ್ಲಿ ನಿಂತ್ಕೊಂಡು ಅದು ಬಾಟ್ಲ್ ಎದುರಿಗೆ ನಿಂತ್ಕೊಂಡು ಮನೆ ಬೀಗ ಹಾಕಿಸ್ತೀನಿ ಸೀಲ್ ಹಾಕಿಸ್ತೀನಿ ಏನು ಮಾಡ್ತೀಯ ಮಾರ್ಕ ನೀನು ಅಂತೇಳಿ ಎದುರಿಸಿದ್ದ ಸರಿ ನಾನು ನಮ್ಮ ಫ್ಯಾಮಿಲಿ ಕರ್ಕೊಂಡು ಸುಮಾರು 3:30 ರಿಂದ 4 ಗಂಟೆಗೆ ಬಂದೆ ಬಂದಾಗ ಯಾರಪ್ಪ ಅದು ನನ್ನ ಮನೆ ಬೀಗ ಹಾಕಿಸ್ತೀನಿ ಅಂದರು ಬಾರಪ್ಪ ಅದೇನು ಕೇಳೋಣ ಅಂತ ನಾನು ಕೇಳ್ತಾ ಇದ್ದೆ ಅದೇ ಟೈಮ್ಗೆ ಏಯ್ ಕರೆಸ್ತೀನಿ ತಡಿಯೋ ಕರೆಸ್ತೀನಿ ತಡಿ ಅಂತ ಮುನಿಯಪ್ಪ ಅನ್ನೋ ವ್ಯಕ್ತಿ ಅವನ ಮಗ ಎಲ್ಲೋ ಕುಡ್ಕೊಂಡು ಕುಂತಿದ್ದ ತೋಟದೊಳಗೆ ಅವನು ಅಲ್ಲಿಂದ ಬಂದನು ಇವರು ಏನು ಮಾಡಿದ ಮಗ ಬರೋ ಟೈಮಲ್ಲಿ ನನ್ನ ಒಳಗೆ ಕೂಡಾಕಿವ್ರು ಅದೇ ಟೈಮಲ್ಲಿ ಅವನು ಬಂದನು ಏಕಾಏಕಿ ಇವ್ರ ಮೇಲೆ ಅಲ್ಲೇ ಮಾಡ್ದ ಅಲ್ಲೇ ಏನದು ಅಂದರೆ ಅಲ್ಲಿ ಬಿದ್ದಿರೋ ಕೊಲುಗಳನ್ನ ತೊಗೊಂಡು ಫಸ್ಟು ಸೈಜ್ಗಳು ಎಸ್ತೇನೆ ಹಿಂದೆ ಇಲ್ಲಿ ತಪ್ಪಿಸ್ಕೊಂಡಿದೆ ಪಕ್ಕದಲ್ಲಿ ಇದ್ದ ಹೆಣ್ಮಗ ಒಂದು ತಪ್ಪಿಸಿದೆ ಆ ಇದರಿಂದ ಆಮೇಲೆ ಮತ್ತೆ ಆ ಸೈಜ್ಗಳು ತಪ್ಪಿಸ್ಕೊಂತ ಅಂತೇಳಿ ಇನ್ನೊಂದು ಸೈಜ್ಗಳು ಎಸ್ತೇನೆ ಆ ಸೈಜ್ಗಳು ಬೆನ್ನಿಗೆ ತಾಕಿ ಅವರಿಗೆ ಫ್ರ್ಯಾಕ್ಚರ್ ಆಗಿದೆ ಬೆನ್ನುವ ಅದಾದ ಮೇಲೆ ಅಪ್ಪ ಮಗ ಇಬ್ಬರು ದೊಣ್ಣೆ ತೊಗೊಂಬಂದು ಒಡೆಯಕ್ಕೆ ಬಂದಾಗ ನಮ್ಮಮ್ಮ ಕೀರಾಡಿದ್ರು ನಾನು ಒಳಗಿದ್ದೆ ಅವಾಗ ಪಕ್ಕದ ಮನೆ ಸಹಾಯ ಅವಾಗ ಇವ್ರನ್ನ ಕಾಪಾಡಕ್ಕೆ ಹೋದಾಗ ನನಗೂ ಇಂಜುರಿ ಆಗ್ತೋದಾಗ ನನಗೆ ಅವ್ರನ್ನ ಒಡೆಯಕ್ಕೆ ಬಂದಾಗ ಕೈಗೆ ಎತ್ತಿಟ್ಟು ಮೂಳೆ ಮುರಿದಿದ್ದೆ ಇದು ಆಮೇಲೆ ಕಾಲು ಹೊಡೆದಿದ್ರು ಕಾಲು ಇಂಜುರಿ ಆಗಿದೆ ಮತ್ತೆ ನಮ್ಮ ತಾಯಿಗೆ ಏಟ್ಬಿದ್ದು ಕಾಲೆಲ್ಲ ಇಂಜುರಿ ಆಗಿದೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ನಾನು FIR ದಾಖಲೆ ಮಾಡಿದ್ದೀನಿ ಈ ಇದಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಕೇಳಿ ಅಂತ ಫಸ್ಟ್ ಮೇಡಮ್ ಅವ್ರಿಗೆ ಕೇಳಿದ್ದಕ್ಕೆ ಅವ್ರು FIR ಮಾಡಿಕೊಟ್ಟಿದ್ದಾರೆ ನನಗೆ ಆಯಿತು ಅಂತ ನಾನು ಸುಮ್ಮನಾಗಿದೆ ಮುಂದಕ್ಕೆ ಹೋಗೋಣ ಅಂತ ಮೀಡಿಯಾದವ್ರನ್ನ ಕರೆಸಿ ಇಲ್ದಿತಿ ಅಪಪ್ರಚಾರ ನಾನೇ ಕರೆಸಿ ರೋಡಿಸಮ್ ಮಾಡಿದ್ದೀನಿ ರೋಡಿಗಳು ಕರೆಸಿ ಹೊಡೆಸಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ದಿತಿ ಆದ ಸುಳ್ಳು ಹೇಳಿದ್ದಾನೆ ಹಾಗೂ ಮೇಡಮ್ ಅವ್ರ ಮೇಲೆ ನನ್ನ ಮೇಲೆ ನಾನು ಅವರಿಗೆ ದುಡ್ಡು ಕೊಟ್ಟು ಇಲ್ಲಿತಿ ಅರ್ಧ ಕೇಸು ನನ್ನ ಕಡೆನೇ ಪರ ಮಾಡುವಂತ ಹೇಳ್ಕೊಟ್ಟಿದ್ದಾರಂತೆ ಅಲ್ಲಿ ಹೇಳಿದ್ದಾರೆ ಅಂತ ಪ್ರಚಾರ ಮಾಡಿದ್ದಾರೆ ಅದೆಲ್ಲ ಸುಳ್ಳು ಮೇಡಮ್ ಅವರು ಯಾವುದೇ ಕಾರಣಕ್ಕೂ ನನ್ನ ಹತ್ರ 1 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ನಾನು ಅವ್ರಿಗೆ ಕೊಟ್ಟೇ ಇಲ್ಲ ನಿಯತ್ತಾಗೆ ನ್ಯಾಯವಾಗಿ ನಾನು ಕೇಳಿದ್ದಕ್ಕೆ ಮೇಡಮ್ ಅವರು ನಿನಗೆ ನ್ಯಾಯ ಬೇಕು ಅಂದರೆ ಕೇಸ್ ಮಾಡ್ಕೊಡ್ತೀನಿ ಹೋಗಪ್ಪ ಕೋರ್ಟಲ್ಲಿ ಕೇಳ್ಕ ಅಂತಂದರು ಮೇಡಮ್ ಅವರು ಆಯಿತು ಮೇಡಮ್ ಅವರೇ ಮಾಡಿಕೊಡಿ ಅಂತೇಳಿ ಇದು ಮಾಡಿದ್ದೀನಿ ಆದ್ದರಿಂದ ನಾನು ಅಪಪ್ರಚಾರ ಬಂದಿದ್ದೆ ಅದೆಲ್ಲ ಸುಳ್ಳು ಮಣಿಕಂಠ ಅನ್ನೋ ವ್ಯಕ್ತಿ ಅದೆಲ್ಲ ಸುಳ್ಳು ಯಾಕೆಂದರೆ ಮೇಡಮ್ ಅವರು ದಾಖಲೆ ಎಲ್ಲ ಇದೆ ಸರ್ ಅದು ಸುಳ್ಳು ಸರ್ ಅದು ಪಾಪ ಅವರು ಹೊಡೆದಿಲ್ಲ ಅಂತ ಹೇಳ್ತಿದ್ದಾರೆ ನಾನು ಕೇಳಿದೆ ಸರ್ ಹೊಡೆದಿದ್ದೀರಾ ಅಂತ ನಾನು ಯಾಕೆಂದರೆ ಹೊಡಿ ಅಂತ ನಾನು ಹೇಳಿಲ್ಲ ಸರ್ ಇರೋದು ಹೇಳ್ತೀನಿ ಯಾಕೆಂದರೆ ಅವರು ಏನೇ ಜಗಳ ಮಾಡಲಿ ಒಂದು ಸ್ವಲ್ಪ ಭಯ ಬರಲಿ ಕೇಸ್ ಹಾಕ್ತೀನಿ ಅಂತಂದ್ರೆ ಭಯ ಬರ್ತೈತಿ ಅಂತ ನಾಳಿಕಾರ ಸುಮ್ಮನೆ ಇರ್ತಾನೆ ಅಂತ ನಾವು ಇದು ಮಾಡಿದ್ದಕ್ಕೆ ಅವನು ಜಾಸ್ತಿ ಮಾಡಿದ್ದಾನೆ ಇದೇ ಥರ 3-4 ಕೇಸ್ ಇದೆ ಅವನ ಮೇಲೆ ಅಲ್ಲೇ ಮಾಡಿರೋದು ಕೇಸ್ಗಳು FIR ದಾಖಲೆ ಇವತ್ತು ಕೋರ್ಟಲ್ಲಿ ಕೇಸ್ ಇದೆ ಅವನು ಆ ರೌಡಿ ಸೀಟರ್ ಥರ ಏಕ್ದಮ್ ದೊಣ್ಣೆಗಳು ರಾಡ್ಗಳು ತೊಗೊಂಡೋಗಿ ಒಡೆಯೋದು ಇದೇ ಥರ ನನಗೆ ಪರಿಸ್ಥಿತಿ ಫಸ್ಟು ಇದೇ ಥರ ಒಂದ್ಸತಿ ಆಗಿತ್ತು ಘಟನೆ ನನಗೆ ಗೊತ್ತಿರಲಿಲ್ಲ ಆದರೆ ಈ ಟೈಮಲ್ಲಿ ದೊಣ್ಣೆ ಇದನ್ನು ಇಟ್ಕೊಂಬಂದು ಒಡೆಯೋ ರೇಂಜಿಗೆ ಅಂದರೆ ಒಬ್ಬನ ಸಾಯಿ ಹಾಕಿದ್ರು ನಾನು ಈಚೆ ಬರ್ತೀನಿ ಅನ್ನೋ ಧೈರ್ಯ ಐತೆ ದುಡ್ಡಿನ ಮದ ಐತೆ ಅವರಿಗೆ ಆದರೆ ನನಗೆ ನಾನು ಅಂತ ಕೂಲಿ ಮಾಡ್ಕೊಂಡು ಜೀವನ ಮಾಡೋದು ನಾನು ನನ್ನ ಹತ್ರ ದುಡ್ಡಿಲ್ಲ ಕಾಸಿಲ್ಲ ನಾನು ಇರೋದು ನನ್ನ ಮನೆ ಇವತ್ತು ಜೀವನ ದುಡಿದ್ರೆ ನನ್ನ ಮನೆ ಜೀವನ ಇವತ್ತು ನಮ್ಮ ತಾಯಿಗೆ ನಾನು ಒಬ್ಬನೇ ಬಿಟ್ಟರೆ ನಮ್ಮ ಅತ್ತೆ ಮಾವನಿಗೂ ನಾನು ಒಬ್ಬನೇ ಯಾರೂ ಇಲ್ಲ ನನಗೆ 2 ಕುಟುಂಬ ಇರೋದು ನಾಳೆ ದಿನ ನನಗೇನಾರು ಹೆಚ್ಚು ಕಮ್ಮಿ ಆದರೆ ಯಾರು ಸರ್ ನಾನು ನ್ಯಾಯ ಕೇಳೋಕ್ಕೆ ಬಂದಿದ್ದೀನಿ ನಾನು ಅನ್ಯಾಯ ಮಾಡೋಕ್ಕೆ ಬಂದಿಲ್ಲ ಯಾರಿಗೂ ಅನ್ಯಾಯ ಮಾಡೋಕ್ಕೆ ಬಂದಿಲ್ಲ ನ್ಯಾಯ ಕೇಳೋಕ್ಕೆ ಬಂದಿದ್ದೀನಿ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ